ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಪ್ರಾತಸ್ಮರಣೀಯರಾದ ಪೂಜ್ಯ ಸದ್ಗುರುದೇವರ ಪವಿತ್ರ ಚರಣಾರವಿಂದಗಳಲ್ಲಿ ವಂದಿಸಿ, ಭಾರತೀಯ ಸರ್ವಸಂತರ ಸಜ್ಜನರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಈ ಕ್ಷೇತ್ರದ ದೈವವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಶುಭ ಸಾಯಂಕಾಲದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು, ನಮಸ್ಕಾರಗಳನ್ನು ಹೇಳ್ತಾ, ಜೀವನದಲ್ಲಿ ಮನುಷ್ಯ ಸತ್ಸಂಗ ಅಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಸಂತರು, ಮಹಂತರು, ಋಷಿಗಳು, ಮುನಿಗಳು ಆಗಿ ಹೋಗಿರುವಂಥ ನಮ್ಮ ಹಿರಿಯರ ಪೂರ್ವಜರು ಈ ಹಿಂದೂ ಧರ್ಮದಲ್ಲಿ ಪುರಾಣ ಪುಣ್ಯಕತೆ ಮತ್ತು ಸತ್ಸಂಗ ಅಂತಕ್ಕಂಥದ್ದನ್ನು, ಆ ಸಂಸ್ಕಾರವನ್ನು, ಆ ಪರಂಪರೆಯನ್ನು ನಮ್ಮ ಪೂರ್ವಜರನ್ನೆಲ್ಲ ಬೆಳೆಸಿ ಅವರು ಹಾಕಿಕೊಟ್ಟಂಥ ಒಂದು ಪಾಠ ಇದು. ಭಾರತ ದೇಶ ತುಂಬ ಹೊರಗಿನ ದೇಶಗಳಲ್ಲಿ ಈ ರೀತಿ ಪ್ರವಚನ, ಪುರಾಣ ಪುಣ್ಯಕಥೆಗಳು, ಸತ್ಸಂಗಗಳು ಹೊರಗಿನ ದೇಶದಾಗ ಇರಲಿಕ್ಕಿಲ್ಲ. ಆದರೆ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಸಮಾಜದಲ್ಲಿ ಈ ಸತ್ಸಂಗ ಅಂತಕ್ಕಂಥದ್ದು ನಡ್ಕೊಂಡು ಬಂದ. ಸತ್ಸಂಗ ಏನು ಮಾಡ್ತದ್ರಿ ಸ್ವಾಮೀಜಿ ಅಂದರೆ, ನಮ್ಮ ಮನಸ್ಸುಗಳನ್ನು ಸ್ವಚ್ಛ ಮಾಡ್ತದೆ. ಇಲ್ಲಿ ಕುಂತವರಿಗೆಲ್ಲ ಒಂದು ಗೊತ್ತಿರಲಿ, ಏನ್ರಿ ಗುರುಗಳೇ, ಇಲ್ಲಿ ಕುಂತವರಿಗೆಲ್ಲ ಒಂದು ಮಾತು ಗೊತ್ತಿರಲಿ, ನಮ್ಮೆಲ್ಲರ ಜೀವನದಲ್ಲಿ ಏನಿಲ್ಲ ಏನು ಒಂದಿಷ್ಟು ನಮ್ಮ ತಲೆಯಾಗ ದುಃಖ ಅದಾವ, ಕೆಲವು ಹೇಳೋ ಅದಾವ, ಕೆಲವು ಹೇಳಲಾರ್ದು ಅದಾವ, ಒಳಗಿಂದೊಳಗೆ ನಾವು ಸ್ವಲ್ಪ ಈ ದುಃಖದಿಂದ ನಮ್ಮ ಜೀವನದಲ್ಲಿ ನಾವು ದೂರ ಆಗಿ ನೆಮ್ಮದಿಯ ಬದುಕು, ನಾವು ಎಲ್ಲಿದ್ದೀವಿ, ನಾವು ಹೇಗಿದ್ದೀವಿ ಇದ್ದಲ್ಲೇ ನಾವು ಖುಷಿಯಾಗಿರಬೇಕಾಗಿತ್ತಂದರೆ ನಮ್ಮ ಜೀವನದಲ್ಲಿ ನಾವು ಸತ್ಸಂಗ, ಗುರುಗಳ ಸಾನ್ನಿಧ್ಯ, ಪ್ರವಚನ, ಪುರಾಣ ಪುಣ್ಯಕಥೆಗಳನ್ನು ನಾವು ಕೇಳಬೇಕು. ಈ ಸತ್ಸಂಗ ಮಾಡೋದ್ರಿಂದ ಏನಾಗ್ತದ್ರಿ ಅಂತ ಅಕಸ್ಮಾತ್ ನೀವು ಅಂದರೆ, ನಮ್ಮ ಮನಸ್ಸುಗಳು ಸ್ವಚ್ಛ ಆಗ್ತವೆ. ನಮ್ಮ ದುಃಖಕ್ಕೆಲ್ಲ ಏನು ಕಾರಣ ಗೊತ್ತೈತೆ ಅಂದರೆ, ನಮ್ಮ ಮನುಷ್ಯನಾಗಿರುವಂಥ ಹೊಲಸ. ನೀವೆಲ್ಲ ಕೃಷಿಕರಿದ್ದೀರಿ, ನೀವೆಲ್ಲ ರೈತರಿದ್ದೀರಿ. ಯಾವ ರೈತ ಭೂಮಿಯನ್ನು ಸ್ವಚ್ಛ ಮಾಡಲಾರದೆ, ಕಸ ಕಡ್ಡಿ ತೆಗೆದು ಒಡ್ಡಿಗೆ ಹಾಕಿ ಭೂಮಿಯನ್ನು ಸ್ವಚ್ಛ ಮಾಡಲಾರದೆ ಭೂಮಿ ಬಿತ್ತೋದಿಲ್ಲ. ಕರಿಕಿ ಕಸ ಇದ್ದದನ್ನೆಲ್ಲ ಹೊಲದಲ್ಲಿ ನಾವು ಹಾಗೆ ಬಿಟ್ಟು ಅಕಸ್ಮಾತ್ ಆ ಕಸದಲ್ಲಿ ನಾವು ಬಿತ್ತರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ಒಂದು ಸುಂದರವಾಗಿರುವಂಥ ಒಂದು ಬೆಳೆ ಬರಬೇಕಾದ್ರೆ ಭೂಮಿಯಲ್ಲಿರುವಂಥ ಕಸ ಕಡ್ಡಿಯನ್ನು ತೆಗಿಬೇಕಾಗ್ತದೆ, ಭೂಮಿಯನ್ನು ಹದ ಮಾಡಬೇಕಾಗ್ತದೆ, ಗೊಬ್ಬರ ನೀರು ವ್ಯವಸ್ಥೆ ಮಾಡಬೇಕಾಗ್ತದೆ. ಆವಾಗ ಚೆನ್ನಾಗಿ ಸುಂದರವಾಗಿ ಆ ಭೂಮಿಯಲ್ಲಿ ನಾವು ಬೀಜನ್ನು ನೆಟ್ಟರೆ, ಬಿತ್ತಿದರೆ ಆ ಭೂಮಿ ತಾಯಿ ಮುತ್ತಿನಂಥ ಕಾಳನ್ನು, ದವಸ ಧಾನ್ಯಗಳನ್ನು ಆ ಭೂಮಿ ತಾಯಿ ನಮಗೆ ಕೊಡುತ್ತಾಳೆ. ಹೇಗೋ ಹಾಗೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದು
ನೋಡು, ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ವಿಸ್ತಾರವಾದಂಥ ಭೂಮಿ. ಇಲ್ಲೆಲ್ಲ ತಾವು ರೈತರಿದ್ದೀರಿ. ಯಾರ್ದು 20 ಎಕರೆ ಇದೆ, 40 ಎಕರೆ ಇದೆ, 3 ಎಕರೆ ಇದೆ, 50 ಎಕರೆ ಇದೆ. ಶ್ರೀಮಂತರಿದ್ದವ್ರು 100 ಎಕರೆಗಳಿದ್ದಾವೆ. ಅದಕ್ಕೊಂದು ಸೀಮೆ ಹಾಕಿ ಉತ್ತಾರ ಸಾತ್ ಬಾರ, ಒಂದು 100 ಎಕರೆ ದೊಡ್ಡ ಜಮೀನ್ದಾರು, ದೊಡ್ಡ ರೈತರು ಅಂತ ನಾವು ಹೇಳ್ತೀವಿ. ನಿಮ್ಮೆಲ್ಲರಿಗೂ ಒಂದು ಮಾತು ಗೊತ್ತಿರಲಿ, ನಮ್ಮ ನಮ್ಮ ಭೂಮಿಗಳಿಗೆ ಒಂದಿಟ್ಟು ಉತ್ತಾರ ಸಾತ್ ಬಾರ ಅದ, ನಮ್ಮ ನಮ್ಮ ಭೂಮಿಗಳಿಗೆ ಒಂದಿಟ್ಟು ಒಡ್ಡ ಸೀಮೆ ಅದ. ಆದರೆ ನಮ್ಮ ಶರೀರದೊಳಗೆ, ಈ ದೇಹದೊಳಗೆ ಮನಸ್ಸು ಅಂತಕ್ಕಂಥದ್ದು ಐತೆಲ್ಲ, ನಾ ಏನು ಹೇಳ್ತಾ ಇದ್ದೀನಿ, ಮನಸ್ಸು ಅನ್ನುವಂಥ ಭೂಮಿ ನಮ್ಮೊಳಗೆ ಒಂದು ಮನಸ್ಸು ಅನ್ನೋದು ಐತೆಲ್ಲ, ಅದು ಮನಸ್ಸು ಎಷ್ಟು ವಿಸ್ತಾರ ಐತೆ ಅಂದರೆ ಅದಕ್ಕೆ ಸೀಮಿತಲ್ಲ ಇಲ್ಲ, ವಿಸ್ತಾರವಾದಂಥ ಭೂಮಿ. ಒಬ್ಬ ಕೃಷಿಕ, ಒಬ್ಬ ರೈತ ಊರು ಹೊರಗಿರುವಂಥ ಭೂಮಿಯನ್ನು ಹರಗಿ ಕಸ ತೆಗೆದು ಗೊಬ್ಬರ ಹಾಕಿ ಚೆನ್ನಾಗಿ ಬಿತ್ತಿ ಅವನು ಬೆಳೆಯನ್ನು ತರ್ತಾನೆ. ಒಬ್ಬ ಗುರು ಅನ್ನುವಂಥ ಕೃಷಿಕ, ಇಲ್ಲಿ ಸಮಾಜ ಅಂತಕ್ಕಂಥದ್ದು ಒಂದೇನು ಐತೆಲ್ಲ, ನಾವೆಲ್ಲ ಇದ್ದೀವಲ್ಲ, ಒಬ್ಬ ಗುರುನು ಕೂಡ, ಒಬ್ಬ ಸಂತ, ಒಬ್ಬ ಗುರುನು ಕೂಡ ಇವತ್ತಿಂದ ಅವನು ರೈತ. ಯಾಕ್ರಿ ಸ್ವಾಮೀಜಿ, ನಮ್ಮ ರೈತರು ಊರು ಹೊರಗಿರುವಂಥ ಭೂಮಿಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಬಿತ್ತಿ ಬೆಳೆಯನ್ನು ತರ್ತಾರೆ, ಅಲ್ಲಿರುವಂಥ ಕಸ ಕಡ್ಡಿಗಳನ್ನ ತೆಗೆದು ಒಡ್ಡಿಗೆ ಹಾಕ್ತಾರೆ. ಆದರೆ ಸದ್ಗುರುಗಳು ಸಂತರು ಅಂತಕ್ಕಂಥವ್ರು ಅದಾರಲ್ಲ, ಈ ಸಮಾಜ ಅಂತ ನಾವೆಲ್ಲ ಇದ್ದೀವಲ್ಲ, ನಮ್ಮ ಮನುಷ್ಯನೊಳಗೆ ಕಾಮಕ್ರೋಧ ಅಂತ ಕೆಟ್ಟ ಹೊಲಸು ಕಸ ಐತೆಲ್ಲ, ಈ ಪ್ರವಚನ ಮುಖಾಂತರ ನಮ್ಮೊಳಗಿರುವಂಥ ಕಸ ಕಡ್ಡಿಯನ್ನೆಲ್ಲ ತೆಗೆದಕ್ಕಿ ಅಹಂಕಾರ ಹೆಂಟಿ ಒಡೆದು ಸಂಸ್ಕಾರದ ಸಾಲಿಗೆ ಹಾಕಿ ಭಕ್ತಿ ಬೀಜ ಊರಿ ನಾಮಸ್ಮರಣೆ ನೀರು ಹಣಸಿ ಶ್ರದ್ಧೆ ಅನ್ನುವಂಥ ಗೊಬ್ಬರ ಹಾಕಿ ಆಚಾರದ ಬೇಲಿ ಹಾಕಿ ನಮ್ಮೊಳಗೊಂದು ಭಕ್ತಿ ಬೆಳೆಯನ್ನು ಬೆಳೆದ ನಮ್ಮ ಮನಸ್ಸನ್ನು ಹಸನ ಮಾಡಿ ನಮ್ಮ ಮನುಷ್ಯನೊಳಗೆ ಭಕ್ತಿ ಬೀಜನ ಬಿತ್ತಿ ಸಂಸ್ಕೃತಿಯನ್ನು ಧರ್ಮವನ್ನು ತಿಳಿಸಿಕೊಟ್ಟು ಭಗವಂತನ ಮಾರ್ಗ ತೋರಿಸುವಂಥ ಸಮಾಜದಾಗಿರುವಂಥ ಗುರು ಅದನ್ನಲ್ಲ, ಅವನಿಗೆ ಅಧ್ಯಾತ್ಮ ರೈತ, ಅವನಿಗೆ ಅಧ್ಯಾತ್ಮ ಕೃಷಿಕ ಅಂತ ಹೇಳ್ತಾರೆ. ಒಬ್ಬ ಊರು ಹೊರಗಿಂದ ಬಿತ್ತಾನ ಮಾಡಿ ಬೆಳೆಯನ್ನು ತರ್ತಾನೆ, ಒಬ್ಬ ನಮ್ಮ ಮನುಷ್ಯನಲ್ಲಿರ್ತಕ್ಕಂಥ ತೆಗೆದು ಹಾಕಿ ಸಂಸ್ಕಾರ ಕೊಟ್ಟು ಒಂದಿಷ್ಟು ಭಕ್ತಿ ಬೆಳೆಯನ್ನು ತಂದು ನಮ್ಮನ್ನೆಲ್ಲರೂ ಭಗವಂತನ ಮಾರ್ಗ ತಗೊಂಡು ಹೋಗ್ತಾನೆ. ಅದಕ್ಕಾಗಿ ಸಂತರು ಹೇಳ್ತಾರೆ, ಮೇಲಿಂದ ಮೇಲೆ ಇಂಥ ಸತ್ಸಂಗಗಳು ನಡೀತಾ ಇರಬೇಕು.